ಬನ್ನಿ ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನರೇಂದ್ರ ಮೋದಿಯವರು ಬಂದುಬಿಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಏನು ಅಂದರೆ ಮೇಲ್ವರ್ಗದ ಜನಕ್ಕೆ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳಿಗೆ ಇವು ಏನು ಸಹಾಯ ಮಾಡ್ತಿಲ್ಲ, ಮಾಡೋದಿಲ್ಲ, ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅಂತ ಹೇಳ್ತಾರೆ. ದೊಡ್ಡ ಮುಂಡೆ ಮಕ್ಕಳಿಗೆ ಒಂದು ಪ್ರಶ್ನೆ ಇಡ್ತೀನಿ ನಾನು. ನರೇಂದ್ರ ಮೋದಿನೇ ಓ ಬಿ ಸಿಯಿಂದ ಬಂದಿರತಕ್ಕಂಥವ್ರು ರೀ, ಇನ್ನು ಹಿಂದಕ್ಕಿಂತ ಹೆಚ್ಚು. ನಿಮ್ಮ ಕಾಂಗ್ರೆಸ್ನವರು 65 ವರ್ಷಗಳ ಕಾಲ ರೂಲ್ ಮಾಡಿದ್ರಿ, ಒಬ್ಬ ಓ ಬಿ ಸಿನ ನಿಮಗೆ ಪ್ರೈಮ್ ಮಿನಿಸ್ಟರ್ ಮಾಡೋಕ್ಕಾಗಲಿಲ್ಲ. ನರೇಂದ್ರ ಮೋದಿಯವರು ಏನಿದ್ದಾರೆ, ಓ ಬಿ ಸಿ ಜನಾಂಗದಿಂದ ಬಂದಿರತಕ್ಕಂಥ, ಮತ್ತು ಅವ್ರ ತಾಯಿ ಯಾರದೋ ಮನೇಲಿ ಪಾತ್ರೆ ತೊಳಿತಿದ್ರಂತೆ, ಅಂಥ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ, ನಮಗೆಲ್ಲ ಎಷ್ಟು ಹೆಮ್ಮೆ ಆಗುತ್ತೆ ನೋಡಿ. ಇದನ್ನು ಪಟ್ಟು ತಿಳ್ಕೊಬೇಕಾಗಿರೋ ವಿಚಾರ. ಮತ್ತು ಇನ್ನೊಂದು ಆಪಾದನೆ ಬರುತ್ತೆ ಇವ್ರ ಮೇಲೆ, ಏನು ನರೇಂದ್ರ ಮೋದಿ ಬಂದುಬಿಟ್ರೆ ಸಂವಿಧಾನ ಚೇಂಜ್ ಮಾಡ್ತಾರಂತೆ. ಬನ್ನಿ, ಸಂವಿಧಾನದ ಬಗ್ಗೆನೂ ಮಾತಾಡಬೇಕು. ಒಂದು ಡೀಟೇಲಾಗಿ ಮಾತಾಡ್ತೀನಿ, ಒಂದು ಕಾನೂನು ತಗೊಂಡು, ಬಟ್ ಅದಕ್ಕಿಂತ ಮುಂಚೆ ಪೀಠಿಕೆಯಾಗಿ ಮಾತಾಡ್ತೀನಿ. ಕಾಂಗ್ರೆಸ್ಸು 65 ವರ್ಷಗಳ ಕಾಲ ಇಂಡಿಯಾ ದೇಶನ ರೂಲ್ ಮಾಡುತ್ತೆ, ಅಂದರೆ 1947 ಹಿಡಿದು 2014 ಹೆಚ್ಚು ಕಡಿಮೆ ಅವರೇ ರೂಲ್ ಮಾಡ್ತಾರೆ. ಮಧ್ಯೆ ಎಲ್ಲ ಸ್ವಲ್ಪ ಬಿ ಜೆ ಪಿ ಸರ್ಕಾರ ಮತ್ತು ಜನತಾದಳ ಸರ್ಕಾರ ಇರುತ್ತೆ, ಅದನ್ನು ಬಿಟ್ಬಿಟ್ರೆ 65 ವರ್ಷನೂ ಅವರೇ ರೂಲ್ ಮಾಡ್ತಾರೆ. ಈ ಥರ 65 ವರ್ಷ ರೂಲ್ ಮಾಡಿದ್ರೆ ಇವ್ರದ್ದು ಏನಾಗುತ್ತೆ, ಇಡೀ ಇಂಡಿಯಾ ದೇಶನೇ ಇವ್ರ ಅಪ್ಪನ ಮನೆ ಆಸ್ತಿ ಅನ್ನೋ ಥರ ನೋಡ್ಕೋತಾರೆ. ಇವ್ರು ಹೇಳಿದ್ದಕ್ಕೆಲ್ಲ ಕೈ ಎತ್ತಬೇಕು, ಅಂಥವ್ರನ್ನ ಮಾತ್ರ ಎಲ್ಲ ಸೀಟ್ ಕೊಡ್ತಿರ್ತಾರೆ ಇವ್ರು ಪಾರ್ಲಿಮೆಂಟಲ್ಲಿ. ಹಾಗೆ ಮಾಡಿ ಮಾಡಿ ಏನು ಮಾಡ್ತಾರೆ ಇವರು, 120ಕ್ಕಿಂತ ಹೆಚ್ಚು ಬಾರಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತಾರೆ, ಸಂವಿಧಾನದಲ್ಲಿ ಬದಲಾವಣೆ ತರ್ತಾರೆ. ನರೇಂದ್ರ ಮೋದಿ ಸಂವಿಧಾನದ ಬದಲಾವಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋರಿಗೆ ಇದೊಂದು ಪ್ರಶ್ನೆ, 120ಕ್ಕಿಂತ ಹೆಚ್ಚು ಬಾರಿ ಸಂವಿಧಾನವನ್ನು ಚೇಂಜ್ ಮಾಡಿದಿರಲ್ಲ, ನೀವೇ ನಿಮ್ಮ ಬಾಯಿಂದ ಇದು ಶೋಭೆ ಬರೋದಿಲ್ಲ ರೀ. ನರೇಂದ್ರ ಮೋದಿ ಏನು ಮಾಡಿದ್ದಾರೆ, ನರೇಂದ್ರ ಮೋದಿನೂ ಮಾಡಿದ್ದಾರೆ, ಆದರೆ ಯಾವುದು ಉಪಯೋಗ ಬಾರದ ಕಾನೂನಿತ್ತು ಅದನ್ನು ರದ್ದುಗೊಳಿಸಿದ್ದಾರೆ. ಅದು ಒಳ್ಳೆಯ ಕೆಲಸ. ಯಾಕೆ ಅಂತಂದರೆ, ಭಾರ ನಮ್ಮಲ್ಲಿ ಒಂದು ಕಾನೂನು ಕೊಡಬೇಕು ಅಂತ ಇದ್ದರೆ 10 ಕಾನೂನು ಇದು ಕೊಡಬಾರ್ದು ಅಂತಂದ್ಬಿಟ್ರು. ಇವೆರಡರ ಮಧ್ಯೆ ತಿಕ್ಕಾಟ ನಡೆಯುತ್ತೆ ನೋಡಿ. ಈ ತಿಕ್ಕಾಟನೇ ನಮ್ಮ ಇಂಡಿಯಾ ದೇಶನ ಬನಾನಾ ರಿಪಬ್ಲಿಕ್ ಮಾಡೋದು. ಹಾಗಾಗಿ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಇವರು ದೇಶ ವಿರೋಧಿ ಕೆಲಸನೇ ಮಾಡ್ಕೋತಾ ಬಂದಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ನಮ್ಮ ಕೋರ್ಟಲ್ಲಿ ಶಿಕ್ಷೆ ಆಗೋದಿಲ್ಲ. ಅದೇ ಥರ ಏನಾದರೂ ನೀವು ಭಾರತ್ ಮಾತಾಕಿ ಜೈ ಅಂತಂದರೆ ಕಮ್ಯುನಲ್ ಆಗ್ತೀವಿ, ನಮ್ಮ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಕೇಸ್ ಹಾಕ್ತಾರೆ, 10-15 ವರ್ಷ ಬೇಕಾಗುತ್ತೆ ಕೋರ್ಟಿಂದ ಹೊರಗೆ ಬರೋದಕ್ಕೆ. ಹೀಗಾಗಿ ಏನಾಗುತ್ತೆ, ಬಿ ಜೆ ಪಿಯಿಂದ ಯಾರು ಎಮ್ ಎಲ್ ಎಗಳು ಗೆದ್ದಿದ್ದಾರೆ, ಯಾರು ಎಂ ಪಿಗಳು ಗೆದ್ದಿದ್ದಾರೆ, ಅವ್ರ ಮೇಲೆ ಜಾಸ್ತಿ ಕೇಸ್ಗಳಿವೆ. ಇವ್ರು ಕ್ರಿಮಿನಲ್ ಅಂತ ಹೇಳ್ತಾರೆ ಇವರು, ಮೇಲ್ನೋಟಕ್ಕೆ ಹೌದು ಕ್ರಿಮಿನಲ್ಲೇ, ಆದರೆ ಕಡ್ಡಿ ಬಿಟ್ಟೋಗಿದ್ದಕ್ಕೆ, ಹ್ಯಾಟ್ ಬಿಟ್ಟೋಗಿದ್ದಕ್ಕೆ, ಚಪ್ಪಲಿ ಎಡ್ ಮಾಡಿದ್ದಕ್ಕೆ ಬಿಟ್ಟೋಗಿದ್ದಕ್ಕೆ ಎಡವಿದ್ದಕ್ಕೆಲ್ಲ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಇವರೇನು ಮಾಡಿದರೆ, ಇರೋ ಬರೋ ಹಿಂದೂಗಳು ಆ್ಯಕ್ಟಿವಿಸ್ಟ್ ಯಾರ್ಯಾರು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ರು ಅವ್ರನ್ನೆಲ್ಲ ಕ್ರಿಮಿನಲ್, 100 ಕೇಸ್ಗಳು ಹಾಕ್ಬಿಟ್ಟು 65 ವರ್ಷ ಎಲ್ಲರನ್ನ ಕ್ರಿಮಿನಲ್ ಮಾಡಿಬಿಟ್ಟಿದ್ದಾರೆ. ಏನು ಅಂದರೆ, ಹಿಂದೂಗಳೆಲ್ಲ ಕ್ರಿಮಿನಲ್ಲು, ಮುಸಲ್ಮಾನರೆಲ್ಲ ಸೆಕ್ಯುಲರು, ಮುಸಲ್ಮಾನರನ್ನ ಓಲೈಸಬೇಕು, ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ನೋಡಬೇಕು ಅನ್ನೋದು ಇವ್ರದ್ದು ಪಾಠ ಆಗಿದೆ. ಅದರ ಬಗ್ಗೆ ಸಾಕಷ್ಟು ಯಶಸ್ವಿನಾಗಿದ್ದಾರೆ. ಆ ಯಶಸ್ವಿ ಆಗಿರೋದ್ರ ಇದೇ ಅದ್ರ ಹೀಟನ್ನು ನಾವು, ಅದ್ರ ಬಿಸಿ ಇವತ್ತು ನಮಗೆ ತಟ್ತಾ ಇದೆ. ಏನು ಅಂತಂದರೆ, ನರೇಂದ್ರ ಮೋದಿ 2014 ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ, 2019 ಆಯ್ಕೆ ಆಗ್ತಾರೆ. ಈ 2024 ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ನರೇಂದ್ರ ಮೋದಿ 400 ಸೀಟ್ಗಿಂತ ಜಾಸ್ತಿ ತೊಗೋತಾರಂತೆ, ಬರೇ ಬಿ ಜೆ ಪಿ ಒಂದೇ 370ಕ್ಕಿಂತ ಜಾಸ್ತಿ ಸೀಟ್ ತಗೊಳತ್ತಂತೆ. ಇದು ನಮ್ಮ ದೇಶದ ಮೀಡಿಯಾ ಎಲ್ಲ ಹೇಳ್ತಾ ಇರೋದು, ಇದನ್ನು ಇಂಟರ್ನ್ಯಾಷನಲ್ ಮೀಡಿಯಾಗಳು ಹೇಳ್ತಾ ಇದ್ದಾವೆ. ಮತ್ತು ಒಂದು ಜನರಲ್ ಒಪಿನಿಯನ್, ರಾಹುಲ್ ಗಾಂಧಿನೂ ಒಪ್ಕೊಂಡ್ಬಿಟ್ಟಿದ್ದಾರೆ, ಹೌದು ಈ ಸತಿ ನರೇಂದ್ರ ಮೋದಿ ಬಿ ಜೆ ಪಿ ಬಹುಮತಕ್ಕೆ ಬರುತ್ತೆ, ಸರ್ಕಾರ ಅವರೇ ಮಾಡ್ತಾರೆ ಅಂತಂದ್ಬಿಟ್ಟು ಇಂಡೈರೆಕ್ಟಾಗಿ ಒಪ್ಕೊಂಡ್ಬಿಟ್ಟಿದ್ದಾರೆ ಯಾರು, ನಮ್ಮ ರಾಹುಲ್ ಗಾಂಧಿಯವರು. ಇದ್ರ ಬಗ್ಗೆನೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮೆಸೇಜ್ಗಳು, ವಿಡಿಯೋಗಳು ಹರಿದಾಡ್ತಾ ಇವೆ. ಬನ್ನಿ, ಈ ಸಂವಿಧಾನವನ್ನು ಯಾರಾದರೂ ಜಾಸ್ತಿ ಚೇಂಜ್ ಮಾಡಿದ್ದಾರೆ, ಜಾಸ್ತಿ ಬದಲಾವಣೆ ಮಾಡಿದ್ದಾರೆ ಅಂತಂದರೆ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ 120ಕ್ಕಿಂತ ಹೆಚ್ಚು ಬಾರಿ ಕಾಂಗ್ರೆಸ್ನವ್ರು ಮಾಡಿದ್ದಾರೆ, 120ಕ್ಕಿಂತ ಹೆಚ್ಚು ಬಾರಿ. ನೋಡಿ, ಇದು 1-2 ಸರಿ ಅಲ್ಲ, ಇಂಥ ಸಂವಿಧಾನ ಅಂತಂದರೆ, ಈ ಸಂವಿಧಾನ ನಮಗೆ 120 ಸರಿ ಬದಲಾವಣೆ ಆಗಿದೆ ಅಂತಂದರೆ, ನಮಗೆ ಕರೆಕ್ಟಾದ ಸಂವಿಧಾನ ಸಿಗ್ತಾ, ಅಪ್ಪ ಹಾಕಿದ ಆಲ್ಮರ ಅಂತ ನೇಣು ಹಾಕಬೇಕಾ, ಇದು ಕ್ವಶನ್ನೆಲ್ಲ ಬರುತ್ತೆ. ಹಿಂಗಾದಾಗ ಸಾಕ್ರಟೀಸು ಒಂದು ಮಾತು ಹೇಳ್ತಾನೆ, ಏನು ಅಂತಾನೆ, ವಾಟ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತ
ಪ್ರಶ್ನೆ ಬರುತ್ತೆ ಒಂದು ಸಂವಾದದಲ್ಲಿ. ಆವಾಗ ಸಾಕ್ರೆಟಿಸ್ ಹೇಳ್ತಾರೆ, ಓನ್ಲಿ ಚೇಂಜ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತಾರೆ. ಇದನ್ನು ಜ್ಞಾಪಕ ಇಟ್ಕೋ, ವಾಟ್ ಈಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್ ಅಂತಂದರೆ ಚೇಂಜ್ ಇಸ್ ಪರ್ಮನೆಂಟ್ ಅಂತ. ಹಾಗೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರು, ಏನು ಸಂವಿಧಾನ ನಮಗೆ ಕೊಟ್ಟರು 1947 ಇಸ್ವಿಗೆ ಅದು ಸರಿ ಇತ್ತು. ನಮ್ಮ ಪ್ರಪಂಚ ಭಾಳ ಕೆಟ್ಟೋಗ್ಬಿಟ್ಟಿದೆ, ಭಾಳ ಮುಂದೆ ಬಂದುಬಿಟ್ಟಿದೆ. ಅದರಿಂದ ಈಗೇನಾಗಿದೆ, ನಮ್ಮ ಬದಲಾವಣೆಯೇ ಶಾಶ್ವತ. ಆದ್ದರಿಂದ ನಾವು ಸಂವಿಧಾನವನ್ನು ಸಹ ಎಲ್ಲೆಲ್ಲಿ ನಮ್ಮ ಈಗಿನ ಬದುಕಿಗೆ ಅನುಸಾರವಾಗಿ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ. ಕಾಂಗ್ರೆಸ್ನವರು 120 ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ. ನರೇಂದ್ರ ಮೋದಿ ಮಾಡ್ತಾರೆ ಅಂತ ಹೇಳೋದು ಬರೀ ರಾಜಕೀಯ ದುರುದ್ದೇಶ. ಹೆಂಗೋ ಕಾಳಿನ ಬೋಳಿ ಮಾಡಿ, ಬೋಳಿನ ಕಾಳಿ ಮಾಡಿ ಈ ಎಲೆಕ್ಷನ್ ಗೆಲ್ಲೋದು ಅವ್ರದ್ದು ಅಭ್ಯಾಸ. ಆ ಥರ ಒಂದು ಕಲ್ಲು ಬಿಸಾಕಿದ್ದಾರೆ, ಒಂದು ಆಟ ಹಾಕಿದ್ದಾರೆ. ಇದಕ್ಕೆಲ್ಲ ನಾವು ತಲೆ ಕೊಡೋದು ಬೇಕಿಲ್ಲ. ಏನು 120 ಹೆಚ್ಚು ಬಾರಿ ಸಂವಿಧಾನವನ್ನು ಬದಲಾಯಿಸಿದವ್ರ ಹತ್ರ ಪಾಠ ಕಲಿಬೇಕಾಗಿರೋದು ಇದೆಯಾ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಇಲ್ಲ. ಎಲ್ಲಿ ಅತ್ಯಂತ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಯಾಕೆಂದ್ರೆ 120 ಸರಿ ಬದಲಾವಣೆ ಮಾಡಿದ್ಮೇಲೆ ಇನ್ನೊಂದು 2-3 ಸರಿ ಬದಲಾವಣೆ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಮತ್ತು ಅದಕ್ಕೆ ಅಪಸ್ವರನೂ ಬರೋದಿಲ್ಲ, ಜನಸಾಮಾನ್ಯರಲ್ಲಿ ಬರೋದಿಲ್ಲ. ಏನು ಅಂದರೆ ರಾಜಕೀಯ ದುಷ್ಟಶಕ್ತಿಗಳು ಹೆಂಗೋ ಕೆಲವು 100 ರೂಪಾಯಿ 1,000 ರೂಪಾಯಿ ಇಟ್ಕೊಂಡವ್ರು ಇವತ್ತು 20,000 ಕೋಟಿಯಂತೆ 50,000 ಕೋಟಿಯಂತೆ ಎಲ್ಲೋ ಸ್ಪೇನ್ನಲ್ಲಿ 20 ಟೆನಿಸ್ ಕ್ಲಬ್ಗಳು ಇಟ್ಕೊಂಡಿದ್ದಾರಂತೆ, ಲಂಡನ್ನಲ್ಲಿ ಟೆನಿಸ್ ಕ್ಲಬ್ ಇಟ್ಕೊಂಡಿದ್ದಾರಂತೆ. ಯಾರು ಅಂತ ಹೇಳೋದು ಬೇಕಿಲ್ಲ, ಟೆನಿಸ್ ಕ್ಲಬ್ ಅಂತ ಹೇಳಿದ ತಕ್ಷಣ ತಮ್ಮೆಲ್ಲರಿಗೂ ಒಂದು ವ್ಯಕ್ತಿಯ ಚಿತ್ರ ಮೂಡಿ ಬರುತ್ತೆ. ಆತ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ತಮಿಳುನಾಡಿಂದ ಬಂದಿರತಕ್ಕಂಥ ಪ್ರಭಾವಿ ರಾಜಕೀಯ ವ್ಯಕ್ತಿ. ಇಂಥವರಿಂದ ನಾವು ಪಾಠ ಕಲಿಬೇಕಾ, ದೇಶಭಕ್ತರು ಪಾಠ ಕಲಿಬೇಕಾ ಅಂತಂದರೆ ಖಂಡಿತ ಇಲ್ಲ. ಬನ್ನಿ, ಇವತ್ತಿನ ವಿಷಯ ಈ ಥರ ಒಂದು ಕಾನೂನು ಬಗ್ಗೆ ಮಾತಾಡಬೇಕಾಗತ್ತೆ. ನೋಡಿ, ದೇಶದಲ್ಲಿ ಅನೇಕ ಕಾನೂನುಗಳಿವೆ ನಮ್ಮ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ. ಅದನ್ನು 120 ಹೆಚ್ಚು ಬಾರಿ ಕಾಂಗ್ರೆಸ್ನವರು ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಸಂವಿಧಾನ ಬದಲಾಯಿಸ್ಬಿಡ್ತಾರಂತೆ ಬಿ ಜೆ ಪಿಗೆ. ಇದು ಔಟ್ರೇಟಾಗಿ ರಿಜೆಕ್ಟ್ ಮಾಡ್ಬೋದಂಥ ವಾದ. ಯಾಕೆ ಅಂತ ಹೇಳ್ತೀನಿ ಬನ್ನಿ. 1955 ಹೆಸರಿನಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅನ್ನೋದು ಫಸ್ಟು ಚರ್ಚೆಗೆ ಬರುತ್ತೆ. ಚರ್ಚೆಗೆ ಬಂದಾಗ 1955 ನಾನು ಹೇಳೋದು ನೋಡಿ, ಅವಾಗ ತಾನೇ ರಿಪಬ್ಲಿಕ್ ಇಂಡಿಯಾ ಆಗಿರುತ್ತೆ, ಆವಾಗಲೇ ಚರ್ಚೆಗೆ ಬರುತ್ತೆ ಇದು ಪಾರ್ಲಿಮೆಂಟಲ್ಲಿ. ಇದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 1955 ಅದು ಅಪೂರ್ಣ ಆಗುತ್ತೆ. ಅದಾದ ನಂತರ 1986 ಮತ್ತೆ ಕಾಂಗ್ರೆಸ್ ಅಧಿಕಾರದಲ್ಲಿರುತ್ತೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮತ್ತೆ ಚರ್ಚೆಗೆ ಬರುತ್ತೆ, ಮತ್ತೆ ಕೋಲ್ಡ್ ಸ್ಟೋರೇಜ್ಗೆ ಹೋಗುತ್ತೆ. ಈಗ 2019 ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಬಂದಿದೆ. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಏನಾಗಿದೆ, 2019 ಡಿಸೆಂಬರ್ ತಿಂಗಳಲ್ಲಿ ಲೋಕಸಭೆಯಲ್ಲೂ ಪಾಸಾಗಿದೆ, ರಾಜ್ಯಸಭೆಯಲ್ಲೂ ಪಾಸಾಗಿದೆ, ಪ್ರೆಸಿಡೆಂಟು ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ. ಏನು ಅಂದರೆ ಇದು ಗೆಜೆಟಲ್ಲಿ ನೋಟಿಫಿಕೇಷನ್ ಆಗಬೇಕು, ಜಾರಿಗೆ ತರಬೇಕು ಅಷ್ಟೇ ಇರೋದೀಗ. ಏನು ಅಂದರೆ ತಾಳಿ ಕಟ್ಟಾಗ್ಬಿಟ್ಟಿದೆ, ಫಸ್ಟ್ ನೈಟ್ ಬಿಡಬೇಕಷ್ಟೇ, ಗಂಡ ಹೆಂಡ್ತೀನಿ ಆ ಥರ ಪರಿಸ್ಥಿತಿ ಬಂದು ನಿಂತಿದೆ. ಇದನ್ನು ಈವಾಗ ವಿರೋಧ ಮಾಡ್ತಿರೋದು, ಇನ್ನೇನು ಫಸ್ಟ್ ನೈಟ್ ಬಿಡಬೇಕು ಆವಾಗ ಮದುವೆ ಸರಿ ಇಲ್ಲ, ಗಂಡು ನೋಡಿಲ್ಲ ಹೆಣ್ಣು ನೋಡಿಲ್ಲ ಅಂತಂದರೆ ಇದು ಒಪ್ಕೊಳ್ತಕ್ಕಂಥ ಮಾತ. 55 ಚರ್ಚೆ ಶುರುವಾಗಿರೋದು, 86 ಭಾಳ ಇದಕ್ಕೆ ಹೋಗಿತ್ತು. ಈ 2019 ಒಪ್ಪಿಗೆ ಆಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ್ಯಾವ ಅಳತೆಗೋಲನ್ನ ದಾಟ್ಕೊಂಡು ಪಾಸ್ ಮಾಡಬೇಕಿತ್ತು ಅದೆಲ್ಲ ಆಗಿದೆ. ಪ್ರೆಸಿಡೆಂಟ್ ಆ ಒಪ್ಪಿಗೆನೂ ಸಿಕ್ಕಾಗಿದೆ, ಕಾನೂನಾಗಿದೆ. ಇದನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಮಾತ್ರ ಇರೋದು.